ನೀವೇನಾದ್ರೂ ಹೊಸ ಕಾರ್ ತಗೊಂಡಿರಾ ಅಥವಾ ಯೂಸ್ ಕಾರ್ ತಗೊಂಡಿರಾ, ಖಂಡಿತವಾಗ್ಲೂ ಈ ಪ್ರಾಡಕ್ಟ್ ಅಂತೂ ಹಾಕ್ಸ್ಲೇಬೇಕು. ನೀವು ಕ್ಯಾಮ್ರಾನ ಈ ತರ ಅಡ್ಜಸ್ಟ್ ಮಾಡಬಹುದು, ಕ್ಯಾಮ್ರಾ ಕೂಡ ಮೇಲೆ ಕೆಳಗಡೆ ಅಡ್ಜಸ್ಟ್ ಮಾಡಬಹುದು. ಟಚ್ ಮಾಡಿನೂ ನಾನು ಟಚ್ ಮಾಡಿಲ್ಲ ಅಂತ ನಮ್ಮ ಮೇಲೆ ಹೊಡಿಯಕ್ಕೆಲ್ಲ ಬಂದ್ಬಿಡ್ತಾರೆ. ಸೊ ಯಾವಾಗ ಈ ಡ್ಯಾಶ್ ಕ್ಯಾಮ್ರಾ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತೆ ನಾನು ಇವಾಗ ಗಾಡಿ ಎಲ್ಲ ಆಫ್ ಮಾಡಿ ಮನೆಗೆ ಹೋಗಿದ್ದೀನಿ, ನಾನು ನಾನಿಲ್ಲ ಗಾಡಿಯಲ್ಲಿ ರಾತ್ರಿ ಹೊತ್ತು ಬಂದು ಟಚ್ ಮಾಡಿದ್ರು ಏನಾದ್ರು ಗುದ್ದಿದ್ರು ಅವಾಗ ರೆಕಾರ್ಡ್ ಆಗುತ್ತೆ. ಆಗುತ್ತೆ ಬಿಕಾಸ್ ಇದು ಒಳಗಡೆ 500 mAh ಬ್ಯಾಟರಿ ಇರುತ್ತೆ. ಸೊ ಇವಾಗ ಏನಾಗುತ್ತೆ ಅಂದ್ರೆ ರೆಕಾರ್ಡಿಂಗ್ ಆಗಿರುತ್ತೆ ಎಷ್ಟು ಸ್ಪೀಡ್ ಅಲ್ಲಿ ನೀವು ಹೋಗಿದ್ದೀರಾ ಅಂತ. ನೀವೇನಾದ್ರೂ ಹೊಸ ಕಾರ್ ತಗೊಂಡಿರಾ ಅಥವಾ ಯೂಸ್ ಕಾರ್ ತಗೊಂಡಿರಾ, ಖಂಡಿತವಾಗ್ಲೂ ಈ ಪ್ರಾಡಕ್ಟ್ ಅಂತೂ ಹಾಕ್ಸ್ಲೇಬೇಕು. ಯಾಕಂತ ಹೇಳಿದ್ರೆ ಮೋಸ್ಟ್ ಫೇಮಸ್ ಮತ್ತೆ ನಿಮಗೂ ಕೂಡ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮೆಲ್ಲ ಗೊತ್ತಿರ್ಬೋದು ಆರ್ ಎಸ್ ಕಾರ್ಪಿಯೋ ಲೆವೆಲ್ ಕೂಡ ಡ್ಯಾಶ್ ಕ್ಯಾಮ್ರಾ ಹಾಗೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಮತ್ತೆ ಎಲ್ ಇ ಡಿ ಹೆಡ್ಲೈಟ್ ತುಂಬಾ ಅಂದ್ರೆ ತುಂಬಾನೇ ಫೇಮಸ್. ಯಾಕಂತ ಹೇಳಿದ್ರೆ ಅವ್ರದೇ ಪ್ರಾಡಕ್ಟ್. ಸೊ ನೀವೇನಾದ್ರು ಕಾರ್ ತಗೊಂಡ್ರೆ ಖಂಡಿತವಾಗ್ಲೂ ಹಾಕ್ಸ್ಲೇಬೇಕಾದಂತ ಪ್ರಾಡಕ್ಟ್ ಡ್ಯಾಶ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಸೊ ನಿಮಗೆಲ್ಲ ಗೊತ್ತಿರ್ಬೋದು ಸಿಟಿ ಕಂಡೀಷನ್ ಅಲ್ಲೆಲ್ಲ ಗಾಡಿ ಆಕ್ಸಿಡೆಂಟ್ಸ್ ಆಗ್ತಾನೆ ಇರುತ್ತೆ, ಗಾಡಿ ಕೂಡ ಕಳ್ತಾನ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇವರು ಮಾಡಿರೋ ಅಂತ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಸೊ ಕಂಟಿನ್ಯೂಸ್ ರೆಕಾರ್ಡ್ ಆಗ್ತಿರುತ್ತೆ. ಇನ್ನೊಂದು ಸ್ಪೆಷಲ್ ಫೀಚರ್ ಏನಂತ ಹೇಳಿದ್ರೆ ಪೊಲೀಸ್ ಅವ್ರು ಹಿಡಿದ್ರು ಕೂಡ ನಿಮಗೆ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೀವಿ ಅಂತಾನು ಕೂಡ ಜಿ ಪಿ ಎಸ್ ಅಲ್ಲಿ ತೋರಿಸ್ತಾ ಇರುತ್ತೆ. ಸೊ ಪೊಲೀಸ್ ಹಿಡಿದಾಗ ವಿತ್ ಪ್ರೂಫ್ ಕೂಡ ತೋರಿಸ್ಬೋದು, ನನಗೆ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಹಾಗೆ ಈ ಡ್ಯಾಶ್ ಕ್ಯಾಮ್ ಅಲ್ಲಿ ಏನೇನು ಹೊಸ ಫೀಚರ್ಸ್ ಆ್ಯಡ್ ಮಾಡಿದ್ರೆ, ಜನರು ಸಜೆಷನ್ ತಿಳ್ಕೊಂಡು ಇನ್ನೂ ಎಕ್ಸ್ಟ್ರಾ ಫೀಚರ್ಸ್ ಕೂಡ ಆ್ಯಡ್ ಮಾಡೀವಿ ಅಂತ ಹೇಳಿದ್ರೆ, ಸೊ ಎಲ್ಲ ತಿಳ್ಕೊಂಬರೋಣ. ನಾವಿವತ್ತು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಜಯನಗರದಲ್ಲಿರೋ ಆರ್ ಎಸ್ ಕಾರ್ಪಿಯೋ ಇದೀವಿ. ಸೊ ಬನ್ನಿ, ಏನೇನು ಫಿಟ್ಮೆಂಟ್ ಇದೆ, ಎಷ್ಟೊತ್ತಾಗುತ್ತೆ, ಈ ಡ್ಯಾಶ್ ಕ್ಯಾಮ್ರಾ ಯಾವ ಥರ ಇದೆ ಒಳಗಡೆ ಎಲ್ಲ ನೋಡ್ಕೊಂಬರೋಣ. ಸೊ ಒಳಗಡೆ ಅಂತೂ ಫಿಟ್ಮೆಂಟ್ ನಡೀತಾ ಇದೆ. ಸೊ ರೀಸೆಂಟಾಗಿ ಇದು ನೆನ್ನೆ ಏನು ಹಾಕ್ಸಿದೆ ಕಾರ್ಸ್ವರ್ಡ್ ಕನ್ನಡ ಅಂತೇಳಿ ಸ್ಟಿಕ್ಕರ್ ಮಾಡಿಸಿದೆ. ಯಾವ ಥರ ಕಾಣಿಸ್ತಾ ಇದೆ ದಯವಿಟ್ಟು ಯಾರು ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಏನಿಲ್ಲ, ನಂದು ಹಳೆ ಡ್ಯಾಶ್ ಕ್ಯಾಮ್ರಾ ಇತ್ತು, ಮಿನಿ ಡ್ಯಾಶ್ ಕ್ಯಾಮ್ರಾ. ಸೊ ಕ್ಯಾಮ್ರಾ ಗಿಮ್ರಾ ಎಲ್ಲ ಇದೆ, ಜಸ್ಟ್ ಮಿನಿ ಡ್ಯಾಶ್ ಕ್ಯಾಮ್ರಾ ತೆಗೆದ್ಬಿಟ್ಟು ಒಳಗಡೆ ಹೊಸ ಮಿರರ್ ಡ್ಯಾಶ್ ಕ್ಯಾಮ್ ಆಗ್ತಾ ಇದ್ದಾರೆ. ಸೊ ಫಿಟ್ಮೆಂಟ್ ಒಳಗಡೆ ನಡೀತಾ ಇದೆ, ಬನ್ನಿ ತೋರಿಸ್ತೀನಿ ಈಗ. ಫ್ರೆಂಡ್ಸ್, ಫಿಟ್ಮೆಂಟ್ ಸ್ಟಾರ್ಟ್ ಆಗ್ತಾ ಇದೆ. ನಂದರಲ್ಲಿ ಹಳೆ ಡ್ಯಾಶ್ ಕ್ಯಾಮ್ರಾ ಇತ್ತು, ಮಿನಿ ಡ್ಯಾಶ್ ಕ್ಯಾಮ್ರಾ. ಜಸ್ಟ್ ಈ ಡ್ಯಾಶ್ ಕ್ಯಾಮ್ರಾ ತೆಗೆದ್ಬಿಟ್ಟು ಇಲ್ಲಿಗೆ ಡ್ಯಾಶ್ ಕ್ಯಾಮ್ರಾ ಫಿಟ್ ಮಾಡ್ತಾರೆ. ಸೊ ವೈರಿಂಗ್ ಎಲ್ಲ ಸೇಮ್ ಆ್ಯಸ್ ಯೂಶಲ್ ಏನಿರುತ್ತೆ ಅದೇ ಇರುತ್ತೆ, ಒಂದು ಜಿ ಪಿ ಎಸ್ ಒಂದು ಕನೆಕ್ಷನ್ ಇರುತ್ತೆ. ಸೊ ನಿಮ್ಮ ಹತ್ರ ಯಾವ್ದಾದ್ರು ಹಳೆ ಡ್ಯಾಶ್ ಕ್ಯಾಮ್ರಾ ಆರ್ ಎಸ್ ಅಲ್ಲಿ ಹಾಕ್ಸಿದೀವಿ ಅಂತ ಹೇಳಿದ್ರೆ ಒಂದು 3 minutes ಅಲ್ಲಿ ಅಪ್ಗ್ರೇಡ್ ಮಾಡ್ಬೋದಲ್ಲ ಬೈ, ಒಂದು 3 ನಿಮಿಷದಲ್ಲಿ ಮಾಡ್ಬೋದು. ಸೊ ಇದನ್ನ ಫಿಟ್ಮೆಂಟ್ ಮಾಡಿರೋದು ಇದನ್ನ ತೆಗೆದ್ಬಿಟ್ಟು ಹೊಸದ್ ಹಾಕ್ತಾರೆ, ಯಾವ ಥರ ಇರುತ್ತೆ ನೋಡೋಣ. ಸೊ ಇದು ಯಾವ್ದೇ ತರ ವೈರ್ ಕಟ್ಟಿಂಗ್ ಇರೋದಿಲ್ಲ ಅಲ್ಲ ಹಿಂದ್ಗಡೆ, ಸಾಕೆಟ್ ಸಾಕೆಟ್ ಜೊತೆಗೆ ಇದು ರಬ್ಬರ್ ಫಿಕ್ಸಿಂಗ್ ಅಲ್ಲ ಹಿಂದ್ಗಡೆ. ಸೊ ನೋಡಿದ್ರಲ್ಲ ಅಲ್ಲೇ ಆನ್ ಆಯ್ತು ಡ್ಯಾಶ್ ಕ್ಯಾಮ್ರಾ. ಸೊ ಫ್ರೆಂಡ್ಸ್, ಇಲ್ಲಿ ಹಳೆ ಡ್ಯಾಶ್ ಕ್ಯಾಮ್ರಾ ಇತ್ತು. ಸೊ ಆ ಡ್ಯಾಶ್ ಕ್ಯಾಮ್ರಾ ತೆಗೆದು ಇಲ್ಲಿ ಮಿರರಿಗೆ ಹಾಕಿದ್ರೆ ಸಾಕಷ್ಟು ಫೀಚರ್ಸ್ ಇದೆ. ಸೊ ಹಾಗೆ ನಮ್ ಜೊತೆ ಶ್ಯಾಮ್ ಸರ್ ಇದಾರೆ. ಸರ್ ನಮಸ್ತೆ, ನಮ್ ಚಾನಲ್ಗೆ ನಮಸ್ತೆ ಅರುಣ್. ಸೊ ಕಂಪ್ಲೀಟ್ ಆಗಿ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡಿ, ಯಾಕಂತ ಹೇಳಿದ್ರೆ ಹೊಸ ಹೊಸ ಫೀಚರ್ಸ್ ಎಲ್ಲ ಆ್ಯಡ್ ಮಾಡಿರಾ, ಇನ್ನ ಒಂದು ಈ ಅಪ್ಗ್ರೇಡೇಷನ್ ಕೂಡ ಮಾಡಿರಾ. ತುಂಬಾ ಇಷ್ಟ ಆಯ್ತು ನನಗೊಂದು ಫಿಟ್ಮೆಂಟ್ ಆದ್ಮೇಲೆ ಎಲ್ಲ ತೋರಿಸ್ಕೊಟ್ರಲ್ಲ. ಸೊ ಇದೇ ರೀತಿ ಜನಕ್ಕೆ ಕೂಡ ಎಕ್ಸ್ಪ್ಲೈನ್ ಮಾಡ್ಕೊಡಿ ಇದ್ರ ಬಗ್ಗೆ. ಸೊ ಫಸ್ಟ್ ಇದು ಬಂದ್ಬಿಟ್ಟು 11.6 inches ಇದೆ. ಓಕೆ, ಇದು ಸ್ಪ್ಲಿಟ್ ಸ್ಕ್ರೀನ್, ಇದು ಫ್ರಂಟ್ ರೇರ್. ಓಕೆ, ನೀವು ರೈಟ್ ಸ್ವೈಪ್ ಮಾಡಿದ್ರೆ ಫ್ರಂಟ್ ಆಗುತ್ತೆ, ನೀವು ಕ್ಯಾಮ್ರಾನ ಈ ತರ ಅಡ್ಜಸ್ಟ್ ಮಾಡಬಹುದು. ಕ್ಯಾಮ್ರಾ ಕೂಡ ಮೇಲೆ ಕೆಳಗಡೆ ಅಡ್ಜಸ್ಟ್ ಮಾಡಬಹುದು. ಅಂಡ್ ಈ ಕಡೆ ಬ್ರೈಟ್ನೆಸ್ ಅಡ್ಜಸ್ಟ್ಮೆಂಟ್ಸ್ ಆಗುತ್ತೆ. ಓಕೆ, ಓಕೆನಾ. ದೆನ್ ಈ ಕಡೆ ಸ್ವೈಪ್ ಮಾಡಿದ್ರೆ ಬ್ಯಾಕ್ ಅಲ್ಲಿ ನೀವು ಈ ತರನೇ ಸೇಮ್ ಮಾಡಬಹುದು. ಓಕೆ, ಅಂಡ್ ಲೆಫ್ಟ್ ಅಂಡ್ ರೈಟ್ ಈ ಕಡೆ ಮಾಡಿದ್ರೆ ನಿಮ್ಗೆ ರೆಕಾರ್ಡೆಡ್ ವಿಡಿಯೋಸ್ ಬರುತ್ತೆ. ಓಕೆ, ಸೊ ಇದು ರೆಕಾರ್ಡೆಡ್ ವಿಡಿಯೋಸ್ ಮೊಬೈಲ್ ಅಲ್ಲಿ ಕೂಡ ನೋಡಬಹುದು, ಅದನ್ನ ನಾನು ತೋರಿಸ್ತೀನಿ. ಇದರಲ್ಲಿ ನಿಮ್ಗೆ 6 options ಬರುತ್ತೆ. ಓಕೆ, ಫ್ರಂಟ್ ಅರ್ಜೆಂಟ್, ರೇರ್ ಅರ್ಜೆಂಟ್, ಫ್ರಂಟ್ ಆರ್ಡಿನರಿ, ರೇರ್ ಆರ್ಡಿನರಿ. ಸೊ ಇಷ್ಟೊಂದೆಲ್ಲ ಇದೆ. ಫ್ರಂಟ್ ಅರ್ಜೆಂಟ್ ಅಂದ್ರೆ ಏನು, ನಿಮ್ಗೆ ಏನಾದ್ರು ಗಾಡಿ ಇಂಪ್ಯಾಕ್ಟ್ ಆಗಿರುತ್ತಲ್ಲ ಅವಾಗ ಗಾಡಿಯಲ್ಲಿ ರೆಕಾರ್ಡ್ ಆಗಿರುತ್ತೆ ಇಂಪ್ಯಾಕ್ಟ್ ಆಗಲಿ. ನಾರ್ಮಲ್ ವಿಡಿಯೋಸ್ ಬಂದ್ಬಿಟ್ಟು ನೀವು ನಾರ್ಮಲಿ ಡ್ರೈವ್ ಮಾಡ್ತಿರಲ್ಲ ಆ ವಿಡಿಯೋಸ್ ಎಲ್ಲ ಆರ್ಡಿನರಿ ಅಲ್ಲಿ ಸಿಗುತ್ತೆ. ಓಕೆ, ಇವಾಗ ಜೋರಾಗಿ ಏನಾದ್ರು ಶಬ್ದ ಆದ್ರೆ ಇಲ್ಲಿ ಏನಾದ್ರು ಕಚ್ ಆದ್ರೆ ಅದೆಲ್ಲ ಅರ್ಜೆಂಟ್, ಫ್ರಂಟ್ ರೇರ್ ಎರಡು ಕ್ಯಾಪ್ಚರ್ ಆಗುತ್ತೆ. ಇವಾಗ ಅಕಸ್ಮಾತ್ ನಾನು ಇವಾಗ ಗಾಡಿ ಎಲ್ಲ ಆಫ್ ಮಾಡಿ ಮನೆಗೆ ಹೋಗಿದ್ದೀನಿ, ನಾನು ನಾನಿಲ್ಲ ಗಾಡಿಯಲ್ಲಿ ರಾತ್ರಿ ಹೊತ್ತು ಬಂದು ಟಚ್ ಮಾಡಿದ್ರು ಏನಾದ್ರು ಗುದ್ದಿದ್ರು ಅವಾಗ ರೆಕಾರ್ಡ್ ಆಗುತ್ತೆ. ಆಗುತ್ತೆ ಬಿಕಾಸ್ ಇದು ಒಳಗಡೆ 500 mAh ಬ್ಯಾಟರಿ ಇರುತ್ತೆ. ಓಕೆ, ಸೊ ಅದು ಜಿ ಸೆನ್ಸರ್ ಇಂದ ಇಲ್ಲಿ ನೋಡಬಹುದು ಬ್ಯಾಟರಿ. ಸೊ ಇಲ್ಲಿ ಬ್ಯಾಟರಿ. ಓಕೆ, ಸೊ ಚಾರ್ಜ್ ಆಗಿರುತ್ತಲ್ಲ, ಸೊ ಯಾವಾಗ ಇಂಪ್ಯಾಕ್ಟ್ ಆಗುತ್ತೆ ಜಿ ಸೆನ್ಸರ್ ಓಪನ್ ಆಗ್ಬಿಟ್ಟು ರೆಕಾರ್ಡ್ ಆಗುತ್ತೆ. ಓಕೆ, ಸೊ ಅದ್ರ ಜೊತೆಗೆ ಇಲ್ಲಿ ನಿಮ್ಮ ಆರ್ ಎಸ್ ಬ್ಯಾಡ್ಜಿಂಗ್ ಎಲ್ಲ ಹಾಕ್ಬಿಟ್ಟಿರೋ ಹೊಸದಾಗಿ. ಏನ ತುಂಬಾ ಜನ ಅದೇ ತರ ಡಿವೈಸ್ ತಗೊಂಡ್ ಮತ್ತು ಸೇಮ್ ಅಂತ ಹೇಳ್ತಾರೆ, ಸೊ ಅದನ್ನ ನಾವು ಮಾಡಿಸಿದೀವಿ. ಸೊ ಇದೇ ಈ ತರ ಮಾಡಿ ಫೇಕ್ ಮಾಡಿ ಮಾರ್ತಾರೆ ಅಂತೇಳಿ ನೀವು ಬ್ಯಾಡ್ಜಿಂಗ್ ಹಾಕಿರ. ಸೊ ಹಾಗೆ ನೋಡ್ತಿರ್ಬೋದು ಆರ್ ಎಸ್ ಬ್ಯಾಡ್ಜಿಂಗ್ ಕೂಡ ಮಾಡ್ತಾರೆ, ಎಷ್ಟು ಚೆನ್ನಾಗಿದೆ.
ಸೊ ಹಾಗೆ ನೀವು ನೋಡ್ತಿರ್ಬೋದು ಮೇಲ್ಗಡೆ 0 km/h. ಸೊ ನೀವು ಗಾಡಿ ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತೀರಾ ಅದು ಕೂಡ ಇದೆ. ಹೊಸದಾಗಿ GPS ಕೂಡ ಇದಕ್ಕೆ ಫಿಟ್ ಮಾಡಿದ್ದಾರೆ. ಸೊ ಡೇಟು ಟೈಮು ಎಷ್ಟು ಗಂಟೆ ಎಲ್ಲ ತೋರಿಸುತ್ತೆ. ಇದು ಚೆನ್ನಾಗಿದೆ ಸೈಡ್ ಅಲ್ಲಿ ಈ ತರ, ತುಂಬಾ ಇಷ್ಟ ಆಯ್ತು ಸರ್ ನನಗೆ. ಸೊ ಇದು ಇನ್ನೊಂದು ಹೊಸದೇನೋ GPS ಹಾಕಿದ್ರಾಗ್ಲೇ ಇದಕ್ಕೆ, ಏನ್ ಸರ್ ಅದು? ಸೊ ಬೇಸಿಕಲಿ ಇವಾಗ GPS ಏನಾಗ್ತಿದೆ, ನೀವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಿರಲ್ಲ ಯಾರು ಟಚ್ ಮಾಡಿದ್ರೆ ಅಂತ, ಯಾವಾಗ್ಲೂ ಏನ್ ಜಗಳ ಆಗುತ್ತೆ ಅಂದ್ರೆ ನೀವು ಸ್ಪೀಡ್ ಆಗಿ ಬಂದಿದ್ದೀರಾ ಅಂತ. ಸೊ ಇವಾಗ ಏನಾಗುತ್ತೆ ಅಂದ್ರೆ ರೆಕಾರ್ಡಿಂಗ್ ಆಗಿರುತ್ತೆ ಎಷ್ಟು ಸ್ಪೀಡ್ ಅಲ್ಲಿ ನೀವು ಹೋಗಿದ್ದೀರಾ ಅಂತ. ಆಮೇಲೆ ನಿಮ್ಗೆ ಅದು ಮ್ಯಾಪ್ಸ್ ತೋರಿಸ್ಬೋದು ಎಷ್ಟು ಸ್ಪೀಡ್ ಯಾವ್ದಲ್ಲಿ ಹೋಗಿದ್ದೀರಾ ಅಂತ. ನಾನು ಸ್ಯಾಂಪಲ್ ತೋರಿಸ್ತೀನಿ ನಿಮ್ಗೆ, ವರ್ಕ್ ಆಗುತ್ತೆ. ಸೊ ಇವಾಗ ನೋಡ್ತಿದ್ರಲ್ಲ, ಸೊ ನಿಮ್ಗೆ ಸ್ಪೀಡು, ಲ್ಯಾಟಿಟ್ಯೂಡ್, ಲಾಂಗಿಟ್ಯೂಡ್, ಸೊ ಕಂಪ್ಲೀಟ್ಲಿ ಗಾಡಿ ಹೇಗ್ ಟ್ರಾವೆಲ್ ಆಗಿದೆ ಅಂತ ತೋರಿಸಬಹುದು. ಸೊ ಕೆಳಗಡೆ ಎಷ್ಟು ದೂರ ಹೋಗಿದ್ದೀನಿ, ಎಲ್ಲೆಲ್ಲಿ ಸುತ್ತಾಡಿದ್ದೀನಿ ಅದು ಕೂಡ ಗೊತ್ತಾಗುತ್ತೆ. ಸೊ ಈಗ ಮನೇಲಿ ಯಾರ್ದಾರ ಹತ್ರ ಕಾರ್ ಇರುತ್ತೆ, ಬಿಟ್ಟೋಗಿರ್ತೀರಾ, ನಿಮ್ ಫ್ರೆಂಡ್ಸ್ ಇಲ್ಲ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲೆಲ್ಲಿ ಸುತ್ತಾಡಿದ್ದಾರೆ, ಎಷ್ಟು ಕಿಲೋಮೀಟರ್ ಓಡಾಡಿದಾರೆ ಎಲ್ಲ ಕಂಪ್ಲೀಟ್ ಆಗಿ ನೋಡ್ಕೋ. ಸೊ ಇಷ್ಟು ಒಳ್ಳೆ ಫೀಚರ್ ಇದೆ ಸರ್, ಆರಾಮಾಗಿ ಯಾರು ಗಾಡಿ ನಮ್ ಗಾಡಿ ಯಾರ್ಯಾರು ಯೂಸ್ ಮಾಡಿದ್ರೆ ಎಲ್ಲೆಲ್ಲಿ ಹೋಗಿರೆ ಏನೇನ್ ಮಾಡಿದ್ರೆ ಎಲ್ಲ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಸೊ ಬೇಸಿಕಲಿ ಮೈನ್ ಏನಂತ ಹೇಳಿದ್ರೆ, ಸಿಟೀಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಸರ್ ಟಚ್ ಮಾಡಿನು ನಾನ್ ಟಚ್ ಮಾಡಿಲ್ಲ ಅಂತ ನಮ್ಮ ಮೇಲೆ ಹೊಡಿಯಕ್ಕೆಲ್ಲ ಬಂದ್ಬಿಡ್ತಾರೆ. ಸೊ ಅವಾಗ ಈ ಡ್ಯಾಶ್ ಕ್ಯಾಮ್ರಾ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ಎಲ್ಲರೂ ಸೀನ್ರಿ ಪ್ಲೇಸಿಗೆ ಹೋಗಿರ್ತೀವಿ, ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಸೊ ಅವಾಗ ಇದನ್ ಮಾಡಬಹುದು. ಸೊ ತುಂಬಾ ನನಗಂತೂ ಖುಷಿ ಆಯ್ತು ಸರ್ ಇದು. ಇದರಲ್ಲಿ ಗಾಡಿಯಲ್ಲಿ ಇದು ಕೂಡ ಇದೆ ಅಂತ ಹೇಳಿದ್ರಲ್ಲ ಸರ್, ಇದ್ರಲ್ಲಿ ವಾಯ್ಸ್ ಕಮಾಂಡ್ ಇದೆಯಾ? ವಾಯ್ಸ್ ಕಮಾಂಡ್ ಇದೆ. ಓಕೆ, ಸೊ ಸ್ಕ್ರೀನ್ ಆಫ್, ಸ್ಕ್ರೀನ್ ಆನ್, ಸೊ ಎಲ್ಲ ಫಂಕ್ಷನ್ಸ್ ವರ್ಕ್ ಆಗುತ್ತೆ ಇದು. ಸೊ ನೋಡ್ತಿರ್ಬೋದು, ಸೊ ಇಷ್ಟೆಲ್ಲ ಕಮೆಂಟ್ಸ್ ಏನ್ ಬರ್ದಿದೆ ಎಲ್ಲ ಕಮೆಂಟ್ಸ್ ನೀವು ಹೇಳಿದ್ರೆ ಅದು ಆಟೋಮೆಟಿಕಲಿ ರೆಕಗ್ನೈಸ್ ಆಗುತ್ತೆ. ಒಂದ್ ಇವಾಗ ಯಾವ್ದಾದ್ರು ಒಂದು ಕಮಾಂಡ್ ಹೇಳಿ. ಸ್ಕ್ರೀನ್ ಆಫ್. ಸ್ಕ್ರೀನ್ ಆಫ್ ಆಯ್ತು. ಸ್ಕ್ರೀನ್ ಆನ್. ಸೊ ಸ್ಕ್ರೀನ್ ಆನ್ ಆಯ್ತು. ಸೊ ಆರಾಮ ವಾಯ್ಸ್ ಕಮಾಂಡ್ ಅಲ್ಲಿ ಕೂಡ ಕಂಟ್ರೋಲ್ ಮಾಡಬಹುದು, ಇಲ್ಲಿ ಏನು ಬಟನ್ಸ್ ಏನು ಒತ್ತಂಗಿಲ್ಲ. ಸೊ ಇದು ವಾಯ್ಸ್ ರೆಕಾರ್ಡ್ ಕೂಡ ಆಗುತ್ತಾ ಇದು ಹೊಸದು? ಒಳಗಡೆ ಏನ್ ಮಾತಾಡ್ತೀವಲ್ಲ ಅದನ್ನು ರೆಕಾರ್ಡ್ ಆಗಿರುತ್ತೆ. ಸೊ ಅದೊಂದು ಫೀಚರ್ ಕೊಟ್ಟಿದ್ದೀರಾ, ಕರೆಕ್ಟ್, ತುಂಬಾ ಯೂಸ್ಫುಲ್ ಆಗುತ್ತೆ. ಆಮೇಲೆ ಕ್ಯಾಬ್ ಓಡಿಸೋರಿಗಂತೂ ತುಂಬಾ ಯೂಸ್ಫುಲ್ ಆಗ್ಬೋದು ಇದು, ಯಾಕಂತ ಹೇಳಿದ್ರೆ ಸೊ ವಾಯ್ಸ್ ಇದ್ರಲ್ಲೇ ಕೇಳಿಸ್ತಾ ಇದೆ, ಇದ್ರಲ್ಲೇ ಬರ್ತಾ ಇದೆ ವಾಯ್ಸ್. ಸೊ ಎಲ್ಲ ಏನ್ ಕ್ಲಿಪ್ಸ್ ನೋಡ್ತಾ ಇದೀವಿ ಅವಾಗ್ಲೇ ಎಲ್ಲ ವಾಯ್ಸ್ ಜೊತೆಗೆ ಬರುತ್ತೆ. ಸೊ ಇದಕ್ಕೆ ಇವಾಗ ಏನ್ ಪ್ರೈಸಿಂಗ್, ಎಲ್ಲಾ ಜನ ಕೇಳ್ತಾರೆ ಏನ್ ಪ್ರೈಸ್ ಆಗುತ್ತೆ ಅಂತ, ಏನ್ ಪ್ರೈಸಿಂಗ್ ಇಂದ ಸ್ಟಾರ್ಟ್ ಆಯ್ತು ಸರ್? ಇದು ಜೀಪ್, ನಮ್ಮ ಹತ್ರ ಡ್ಯಾಶ್ ಕ್ಯಾಮ್ ನಿಮ್ಗೆ ಗೊತ್ತಿದೆ, ಮಿನಿ ಡ್ಯಾಶ್ ಕ್ಯಾಮ್, ಮಿರರ್ ಡ್ಯಾಶ್ ಕ್ಯಾಮ್ ಎಲ್ಲ. ಮುಂಚೆ ಮಿನಿ ಡ್ಯಾಶ್ ಕ್ಯಾಮ್ ಇತ್ತು, ನೆಕ್ಸ್ಟ್ ಬರುತ್ತೆ ಮಿನಿ ಡ್ಯಾಶ್ ಕ್ಯಾಮ್ ವಿತ್ ನ್ಯೂ ಫೀಚರ್ಸ್. ಸೊ ನಿಮ್ಗೆ 9,000 ಇಂದ ನಮ್ಮ ಹತ್ರ ಇವಾಗ 17,000 ತನಕ ಡ್ಯಾಶ್ ಕ್ಯಾಮ್ಸ್ ಇದೆ. 9,000 to 17,000 ತನಕ ಡ್ಯಾಶ್ ಕ್ಯಾಮ್ ಇದೆ. ಓಕೆ, ಈ ಇವಾಗ ಪ್ರೆಸೆಂಟ್ ಈ ಡ್ಯಾಶ್ ಕ್ಯಾಮ್ ಹಾಕ್ಸಿನಲ್ಲ ಏನ್ ಪ್ರೈಸ್ ಇದೆ? ಇದು 15,000 ಆಗಿದೆ. 15,000 ವಿತ್ GPS. ವಿತ್ GPS. ಸೊ ಇದಕ್ಕೆ ಮೆಮೊರಿ ಕಾರ್ಡ್ ಕೂಡ ಹಾಕ್ಬೇಕು ಫ್ರೆಂಡ್ಸ್, ಅದರಿಂದ ಬೇಕಾದ್ರೆ ನೀವು ಮೆಮೊರಿ ಕೂಡ ತಕೋಬಹುದು. ಸೊ ಇಲ್ಲಿ ಏನಿದೆ ಅದು ಇಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮೆಮೊರಿ ಕಾರ್ಡ್. ಸೊ ವಿತ್ ಮೆಮೊರಿ ಕಾರ್ಡ್ ಏನ್ ಸರ್? ವಿತೌಟ್ ಮೆಮೊರಿ ಕಾರ್ಡ್. ವಿತೌಟ್ ಮೆಮೊರಿ ಕಾರ್ಡ್. ಸೊ ಮೆಮೊರಿ ಕಾರ್ಡ್ ಎಕ್ಸ್ಟ್ರಾ ತಗೋಬೇಕು. ಓಕೆ, ಸೊ ನನಗಂತೂ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆಯ್ತು. ಬೆಂಗಳೂರು ಕಂಡೀಷನ್ಸ್ ಅಲ್ಲಿ ಎಲ್ಲೇ ಯಾರು ಬೇಕಾದ್ರೂ ಹಾಕ್ಸ್ಕೋಬಹುದು. ಆಮೇಲೆ ರಾತ್ರಿ ಹೋತು ಅಷ್ಟೇ, ನಿಮಗೆ ಹಿಂದ್ಗಡೆಯಿಂದ ಕಣ್ಣಿಗೆ ಲೈಟ್ ಹೊಡೆಯಲ್ಲ ಇದು, ಯಾಕಂತ ಹೇಳಿದ್ರೆ ಡ್ಯಾಶ್ ಕ್ಯಾಮ್ ಆನ್ ಆಗಿರುತ್ತಲ್ಲ. ರಾತ್ರಿ ಹೊತ್ತಂತೂ ಎಷ್ಟು ಕ್ಲಾರಿಟಿ ಇರುತ್ತೆ ಅಂದ್ರೆ ತುಂಬಾ ಕ್ಲಾರಿಟಿ ಇರುತ್ತೆ ಸರ್. ಹಿಂದ್ಗಡೆ ಕಾರಲ್ಲಿ ಬರೋ ನಂಬರ್ ಪ್ಲೇಟ್ ಕೂಡ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಎಂಡಲ್ಲಿ ಸಾಯಂಕಾಲದತ್ತು ನಾನು ಡ್ರೈವ್ ಮಾಡ್ಬೇಕಾರೆ ಈ ಡ್ಯಾಶ್ ಕ್ಯಾಮ್ದೊಂದು ವಿಡಿಯೋ ಕ್ಲಿಪ್ ಕೂಡ ಹಾಕಿರ್ತೀನಿ ಎಷ್ಟು ಕ್ಲಾರಿಟಿ ಇದೆ ಅಂತ. ಸೊ ಈಗಲೇ ನೋಡ್ತಿರ್ಬೋದು ಎಷ್ಟು ಕ್ಲಾರಿಟಿ ಇದೆ ಅಂತ. ಹಿಂದ್ಗಡೆ ಅದೇನೋ ಬರ್ದಿದ್ದಾರೆ ಅದು ಕೂಡ ನೀಟಾಗಿ ಕಾಣಿಸುತ್ತೆ ಇಲ್ಲಿ. ಸೊ ಅದೇ ಮೈನ್ ರೋಡಲ್ಲಿ ಆದರೆ ನೀವು ನೀಟಾಗಿ ಯಾವ ಕಾರ್ ನಂಬರ್ ಪ್ಲೇಟ್ ಏನು ಎತ್ತ ಎಲ್ಲ ಕೂಡ ಕಂಡಿಡ್ಕೋಬಹುದು ಸರ್. ಹಾಗೆ ಇದು ರಿವರ್ಸ್ ಕ್ಯಾಮ್ರಾ ವರ್ಕ್ ಆಗುತ್ತಾ? ರಿವರ್ಸ್ ಕ್ಯಾಮ್ರಾ ವರ್ಕ್ ಆಗುತ್ತೆ. ಸೊ ಒಂದ್ಸತಿ ಗಾಡಿ ಆನ್ ಮಾಡಿ ತೋರಿಸೋಣ. ಸೊ ರಿವರ್ಸ್ ಗೇರ್ಗೆ ಆಗದೆ ಇದರಲ್ಲಿ ಜೂಮ್ ಆಪ್ಷನ್ ಸಿಗುತ್ತೆ. ಜೂಮ್ ಆಪ್ಷನ್ ಇದೆಯಾ? ಏನ್ ಹೆಂಗ್ ಯೂಸ್ಫುಲ್ ಆಗುತ್ತೆ ಸರ್ ಇದು? ಇವಾಗ ಏನಾದ್ರೂ ಕಲ್ಲು ಏನಾದ್ರೂ ಇದ್ರೆ ಗೊತ್ತಾಗಲ್ಲ ಎಷ್ಟು ಡೀಪ್ ಆಗಿದೆ ಅಂತ. ಸೊ ಈ ಆಪ್ಷನ್ ಯೂಸ್ ಆಗುತ್ತೆ. ಸೊ ಇದು 0 ದೂರ ಕಾಣಿಸ್ತಾರೆ. ನೆಕ್ಸ್ಟ್ 1 ಜೂಮ್, 2 ಜೂಮ್, 3 ಜೂಮ್, 4 ಜೂಮ್, ಫುಲ್ಲು ಜೂಮ್ ಆಗುತ್ತೆ. ಸೊ ಆಮೇಲೆ ಗೈಡ್ ಲೈನ್ಸ್ ಕೂಡ ಇದೆ. ಗೈಡ್ ಲೈನ್ಸ್ ಇಂದ ರೆಡ್ ಮಾರ್ಕ್ ಬಂದ್ರೆ ನಮ್ ಕಾರ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಂತ. ಸೊ ಸೆನ್ಸರ್ಸ್ ಏನ್ ರಿಕ್ವೈರ್ಮೆಂಟ್ ಇರಲ್ಲ. ಸೊ ಒಂದು ಕ್ರೇಜಿ ಗ್ಯಾಜೆಟ್ ಅಂತಾನೆ ಹೇಳ್ಬೋದಲ್ವಾ ಸರ್ ಇದು. ಸೊ ನೆಕ್ಸ್ಟ್ ಏನಾದ್ರು ಹೊಸ ಗ್ಯಾಜೆಟ್ ಏನಾದ್ರು ಬರ್ತಾ ಇದೆಯಾ? ಇವಾಗ ನಿಮ್ಗೆ ತೋರಿಸಿದೀನಲ್ಲ ವರುಣ್, ನೆಕ್ಸ್ಟ್ ಅದು ಮಾಡಿಸೋಣ. ಇನ್ನೊಂದು ಸ್ಪೆಷಲ್ ಗ್ಯಾಜೆಟ್ ಇದೆ, ನೆಕ್ಸ್ಟ್ ವಿಡಿಯೋ ಆರ್ ಎಸ್ ಕಾರ್ಪಿಮ್ ಅಲ್ಲಿ ಮಾಡ್ತೀನಲ್ಲ, ಖಂಡಿತವಾಗ್ಲೂ ನೋಡಿ. ಇಡೀ ಮಾರ್ಕೆಟ್ ಅಲ್ಲಿ ಯಾರ ಹತ್ರನು ಇಲ್ಲ, ಅದು ಒಂಥರ ಎಲ್ಲರೂ ಯೂಸ್ ಮಾಡಬಹುದು ಅಂತ ಪ್ರಾಡಕ್ಟ್. ಮನುಷ್ಯನು ಕೂಡ ಹಾಕೊಂಡು ಯೂಸ್ ಮಾಡಬಹುದು, ಕಾರಿಗೂ ಇಡಬಹುದು ಅಂತ ಪ್ರಾಡಕ್ಟ್. ಅವಾಗ್ಲೇ ಇನ್ನ ಹೊಸ್ದಾಗ ಬಂದಿದೆ, ಇನ್ನ ಡೆಮೋ ಮಾಡ್ತಾ ಇದೀವಿ, ಟ್ರಯಲ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಬಿಡ್ತೀವಿ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ನೋಡ್ಬಿಟ್ರೆ ಎಲ್ಲ ಸೈಕ್ ಆಗ್ಬಿಡ್ತಾರೆ. ಕ್ರೇಜಿ ಅಂದ್ರೆ ಕ್ರೇಜಿ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ಯಾವಾಗ ವಿಡಿಯೋ ಮಾಡೋಣ ಅದ್ರದ್ದು?
ನೀವು ಯಾವಾಗ ಫ್ರೀ ಇರ್ತೀರಾ ವರುಣ್ ಮಾಡಿಸ್ಬಿಡೋಣ. ಸೊ ಅದಿನ ಟ್ರಯಲ್ ಅಂತ ಹೇಳಿದ್ರಲ್ಲ, ಯಾವಾಗ ಫುಲ್ ಪ್ರಾಡಕ್ಟ್ಸ್ ಎಲ್ಲ ಯಾವಾಗ ಬರೋದು, ಇವಾಗ ನಾವು ವಿಡಿಯೋ ಮಾಡಿದ ತಕ್ಷಣ ಜನ ಕೇಳ್ತಾರೆ ನೆಕ್ಸ್ಟ್ ವೀಕ್ ಬರುತ್ತಾ. ಸೊ ನೆಕ್ಸ್ಟ್ ವೀಕ್ ಖಂಡಿತವಾಗ್ಲೂ ಸ್ಟೇ ಟ್ಯೂನ್ ಆಗಿರಿ. ಒಂದ್ ಒಳ್ಳೆ ಪ್ರಾಡಕ್ಟ್ ನಿಮ್ ಮುಂದೆ ತಂದಿರ್ತೀವಿ, ಎಲ್ಲಾ ವಿಡಿಯೋ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬೇಕು, ಏನಪ್ಪಾ ಇದು ಹೊಸ ಪ್ರಾಡಕ್ಟ್ ಅಂತ. ಸೊ ಅಲ್ಲಿ ತನಕ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.